ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಆರ್ಥ್ರೈಟಿಸ್ ಅಂತಂದ್ರೇನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ ಇನ್ನು ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು ಆರ್ಥ್ರೈಟಿಸ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಯಾವ ಒಂದು ಏಜ್ ನಲ್ಲಿ ಈ ಸಮಸ್ಯೆಗಳು ಬರುತ್ತೆ ಈ ಹಿಂದೆ ನೋಡೋದಾದ್ರೆ ಏಜ್ ಆದ್ಮೇಲೆ ಈ ಆರ್ಥ್ರೈಟಿಸ್ ಈ ರೀತಿ ಆಗಿರುವಂತ ಸಮಸ್ಯೆಗಳು ಬರುತ್ತೆ ಸಂಧಿವಾತ ಅಂತ ಹೇಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಯಂಗ್ ಏಜ್ ನಲ್ಲಿ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಇದೆ ಇದಕ್ಕೆ ಪ್ರಮುಖವಾಗಿರುವಂತ ಕಾರಣಗಳು ಏನಿರಬಹುದು ಬರಿ ನಮ್ಮ ಲೈಫ್ ಸ್ಟೈಲ್ ಒಂದೇನಾ ಹೆರಿಡಿಟರಿ ಫ್ಯಾಕ್ಟರ್ ಇರಬಹುದಾ ಅಥವಾ ಇದ್ಬಿಟ್ಟು ಇರುವಂತ ಕಾರಣಗಳು ಇನ್ನು ಆರ್ಥ್ರೈಟಿಸ್ ಇಂದ ಆಗುವಂತ ಕಾಂಪ್ಲಿಕೇಶನ್ಸ್ ಇದರ ಇನ್ವೆಸ್ಟಿಗೇಷನ್ಸ್ ಆಗಿರಬಹುದು ಡಯಾಗ್ನೋಸಿಸ್ ಆಗಿರಬಹುದು ಇನ್ನು ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪ್ರಶಾಂತ್ ಸರ್ ನಮ್ಮ ಒಟ್ಟಿಗೆ ಇದ್ದಾರೆ ಡಾಕ್ಟರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಸೋ ಮೊದಲದಾಗಿ ತಿಳಿಸ್ಕೊಡಿ ಈ ಆರ್ಥ್ರೈಟಿಸ್ ಅಂತಂದ್ರೇನು ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್ ಬೇಸಿಕಲಿ ಈಗ ಆರ್ಥ್ರೈಟಿಸ್ ಅನ್ನೋದನ್ನ ನಾವು ಹೆಸರಲ್ಲೇ ಡಿಫೈನ್ ಕೂಡ ಮಾಡಬಹುದು ಆರ್ಥೋ ಅಂದ್ರೆ ಜಾಯಿಂಟ್ ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅಂದ್ರೆ ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅಂತ ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ ಆ ಒಂದು ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಮುಖಾಂತರ ನೋ ಅನ್ನೋದು ಕಾಣಿಸಕ್ಕೆ ಶುರು ಆಗೋದು ಆ ನೋ ಅನ್ನೋದು ಹುಡ್ಕೊಂಡಿರೋದು ಸೋ 2 ಟು 3 ವೀಕ್ಸ್ ಆದ್ರೂ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ ಆ ಒಂದು ಕಂಡೀಷನ್ ನ ನಾವು ಆರ್ಥ್ರೈಟಿಸ್ ಅಂತ ಕರೀತಾ ಇದ್ದೀವಿ ಅಂದ್ರೆ ಸುಮ್ಮನೆ ಒಂದು ನೋವು ಬಂತು ಅಥವಾ 2 ಟು 3 ಡೇಸ್ ವರೆಗೂ ಮಾತ್ರ ಇತ್ತು ಆಮೇಲೆ ಡಿಸಪಿಯರ್ ಆಗ್ತಾ ಇದೆ ಸೋ ಅದನ್ನ ನಾವು ಆರ್ಥ್ರೈಟಿಸ್ ಅಂತ ಹೇಳಕ ಆಗೋದಿಲ್ಲ ಸೋ ಒಂದು ನೋವು ಹುಟ್ಕೊಂಡಿದೆ ಅದು ಹುಟ್ಕೊಂಡ ಆದ್ಮೇಲೆ ಸೋ ಹಾಗೆ 15 ದಿವಸ ಆಗಲಿ 1 ತಿಂಗಳು ಆಗಲಿ ಸೋ ಪರ್ಸಿಸ್ಟ್ ಆಗ್ತಾ ಇದೆ ಪ್ಲಸ್ ಬೆಳಿತಾ ಇದೆ ಆ ಒಂದು ಕಂಡೀಷನ್ ನ ನಾವು ಆರ್ಥ್ರೈಟಿಸ್ ಅಂತ ಕರೀತೀವಿ ಮ ಸೋ ಈ ತರ ಈ ಒಂದು ಆರ್ಥ್ರೈಟಿಸ್ ಅನ್ನೋದು ಹುಟ್ಕೊಳ್ತಾ ಇರೋದು ಸೋ ಇದು ಹುಟ್ಕೊಂಡ ಆದ್ಮೇಲೆ ಸೋ ಅದರಲ್ಲಿ ಸುಮಾರು ತರದ ಅಥವಾ ಟೈಪ್ಸ್ ಗಳನ್ನ ನೋಡ್ತಾ ಬರ್ತೀವಿ ಮ ಆರ್ಥ್ರೈಟಿಸ್ ಅಲ್ಲಿ ಸೋ ಈಗ ಟೈಪ್ಸ್ ಅಲ್ಲಿ ನಾವು ಹೇಳೋದಾಗಿದ್ರೆ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ ಮ್ಯಾಮ್ ಅದರಲ್ಲಿ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಸಫರ್ ಆಗ್ತಕ್ಕಂತ ಆರ್ಥ್ರೈಟಿಸ್ ಅಥವಾ ಮೋಸ್ಟ್ ಕಾಮನ್ ಆಗಿ ಕಾಣಿಸ್ತಕ್ಕಂತ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಮ ಸೋ ಮೊದಲನೇದಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರೀತೀವಿ ಮ ಸೋ ಅದು ಬಿಟ್ರೆ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದ್ರೆ ಮ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು ಅದಾದ್ಮೇಲೆ ಗೌಟಿ ಆರ್ಥ್ರೈಟಿಸ್ ಅಂತ ಇದೆ ಸೋ ಅದಾದ್ಮೇಲೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅದು ಬಿಟ್ರೆ ವೈರಲ್ ಆರ್ಥ್ರೈಟಿಸ್ ಈಗ ಚಿಕನ್ ಗುನ್ಯ ಅದು ತುಂಬಾ ಅಂದ್ರೆ ಏಜ್ ರಿಲೇಟೆಡ್ ಡಿಸೀಸ್ ಅಂತ ಕರೀಬಹುದು ಒಂದು ಮೂಳೆಗಳ ಸವೆತದಿಂದ ಈ ಒಂದು ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದು ಸೊ ಹಾಗಾಗಿ 10 ವರ್ಷದ ಕೆಳಗಡೆ 55 60 ವರ್ಷ ಅಂದ್ರೆ ಆ ಒಂದು ಏಜ್ ಪೀರಿಯಡ್ ಅಲ್ಲಿ ಮೂಳೆಗಳ ಸವೆತ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದ್ರ ಮೂಲಕ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇತ್ತು ಆದ್ರೆ ಈಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಾವು ಕಾರಣಗಳು ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಹೇಳ್ತಾ ಇರೋದು ಮೆಕ್ಯಾನಿಕಲ್ ಪ್ರೆಷರ್ ಅಂತ ಹೇಳ್ತೀವಿ ಅಂದ್ರೆ ಕೆಲಸದ ಒತ್ತಡದ ಮುಖಾಂತರ ಬರ್ತಕ್ಕಂತ ಸಮಸ್ಯೆಗಳು ಈಗ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಮೂಳೆಗಳ ಮೇಲೆ ಒತ್ತಡ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಆ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ ಒತ್ತಡ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಏನಾಗ್ಬಿಡುತ್ತೆ ಆ ಮೂಳೆಗಳ ಮಧ್ಯೆ ಇರೋ ಲಿಕ್ವಿಡ್ ಏನಿದೆ ಸೊ ಲಿಕ್ವಿಡ್ ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಏನ್ ಕರಿತೀವಿ ಆಸ್ ಅ ಲುಬ್ರಿಕೆಂಟ್ ತರ ಇದೇನೆ ಆಕ್ಟ್ ಮಾಡ್ತಾ ಇರುತ್ತೆ ಆ ಲುಬ್ರಿಕೆಂಟ್ ಕ್ವಾಂಟಿಟಿ ಕೂಡ ರಿಡ್ಯೂಸ್ ಆಗೋದಕ್ಕೆ ಶುರು ಆಗೋದು ಸೊ ಯಾವಾಗ ಅರ್ಲಿಯರ್ ಏಜ್ ಪೀರಿಯಡ್ ಅಲ್ಲಿ ಆ ಒಂದು ಲಿಕ್ವಿಡ್ ಕ್ವಾಂಟಿಟಿ ರೆಡ್ಯೂಸ್ ಆಗ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಒಂದು ಮೂಳೆಗಳ ಸವೆತ ಅನ್ನೋದು ಅರ್ಲಿಯರ್ ಏಜ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಎರಡನೇದ್ ಬಂದ್ಬಿಟ್ಟು ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ 3 ಅಲ್ಲಿ ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಂಡಾಗ ಅಂದ್ರೆ ನಮ್ಮ ಬಾಡಿಯಲ್ಲಿರೋ ಮೂಳೆಗಳಿಗೆ ಈ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ವಿಟಮಿನ್ ಡಿ 3 ಆಗಿರ್ಬೋದು ಅದ್ರ ಅವಶ್ಯಕತೆ ಎಷ್ಟಿದೆ ಅಷ್ಟರ ಮಟ್ಟಿಗೆ ಅದು ಫುಲ್ಫಿಲ್ ಆಗ್ತಾ ಇಲ್ಲ ಟೈಮ್ಗೆ ಅದು ಅಲ್ಲಿಗೆ ಸೇರ್ತಾ ಇಲ್ಲ ಅಂದಾಗ ಸೊ ಅದು ಲ್ಯಾಕ್ ಆಫ್ ಈ ಒಂದು ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ 3 ಮುಖಾಂತರ ಕೂಡ ಏನಾಗ್ಬಿಡುತ್ತೆ ಮೂಳೆಗಳ ಡೆನ್ಸಿಟಿ ಅರ್ಲಿ ರೇಜ್ ಅಲ್ಲೇ ಕಳ್ಕೊಳ್ಳೋದಕ್ಕೆ ಶುರು ಆಗೋದು ಸೊ ಅದ್ರ ಮೂಲಕ ಕೂಡ ಈ ಒಂದು ಸಮಸ್ಯೆಗೆ ಈಡಾಗೋ ಚಾನ್ಸಸ್ ಇದೆ ಅದಾದ್ಮೇಲೆ ಮೂರನೇ ಕಾರಣ ನೋಡೋದಾಗಿದ್ರೆ ಈ ಒಂದು ಸೆಡೆಂಟ್ರಿ ಲೈಫ್ ನ ಏನ್ ಲೀಡ್ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಈ ಒಂದು ಫುಡ್ ಹ್ಯಾಬಿಟ್ಸ್ ಅನ್ನೋದು ಈಗ ಮನೆ ಫುಡ್ ಗಿಂತಲೂ ಹೊರಗಡೆ ಫುಡ್ ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದೀವಿ ಅಂದಾಗ ಅದರಲ್ಲಿ ಈ ಒಂದು ಜಂಕ್ ಫುಡ್ ಗಳನ್ನ ಎಷ್ಟೊಂದು ಜನ ಸೊ ಮೊರೆ ಹೋಗ್ತಾ ಇದ್ದಾರೆ ಸೊ ಈ ತರ ಫುಡ್ ಗಳನ್ನೇ ನಾವು ಜಾಸ್ತಿ ತಗೊಳ್ತಾ ಹೋದಾಗ ಏನಾಗ್ಬಿಡುತ್ತೆ ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಾ ಶುರು ಆಗೋದು ಸೊ ಈ ತರ ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಾ ಇದೆ ಅಂದ್ರೆ ಸೊ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ ನಾರ್ಮಲ್ ಹೈಟ್ ಗೆ ಎಷ್ಟು ವೇಟ್ ಇರಬೇಕು ಅದಕ್ಕಿಂತ ವೇಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಆ ಒಂದು ಬಾಡಿ ವೇಟ್ ಅನ್ನೋದು ಕಂಪ್ಲೀಟ್ ಆಗಿ ಬೀಳೋದೆ ಈ ಒಂದು ಜಾಯಿಂಟ್ಸ್ ಗಳ ಮೇಲೆ ಸೊ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಬರ್ತಾ ಇದೆ ಅಂದ್ರೆ ಇಲ್ಲಿ ಸಿಂಪ್ಟಮೆಟಿಕಲಿ ಅಥವಾ ಹೊರಗಡೆ ಲಕ್ಷಣಗಳು ನೋಡೋದಾಗಿದ್ರೆ ಒಂದು ಆರ್ಥ್ರೈಟಿಸ್ ಅಂದ್ರೆ ಐಟಿಸ್ ಇನ್ಫ್ಲಮೇಷನ್ ಇದೆ ಅಂದಾಗ ನೋವು ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಆ ನೋವಿನ ಜೊತೆಗೆ
सो होता होता स्वल्प मूमेंटली रिस्ट्रिक्शन का शुरू आगो आ पार्टली ऊत बरद शुरू आगो सो आ पार्ट न टच बी आगता का शुरू आगो लास्ट सीवियर कंडीशन रीच आद्रे सो नडियोकू आगल कूदू आगल अंद्रे नम्म लाइफ ने नावे रिस्ट्रिक्ट माड्कोळ्ळो स्थिति होता ऑस्टियो आर्थराइटिस नोड़ता सो नेग्लेक्ट मात्र माड्कोळ्ळक होगबेडि ऑस्टियो आर्थराइटिस समस्येगे सो आदष्टु बेग ट्रीटमेंट तगोंड्रे फर्दर डैमेज ना अवॉइड माडोदक्के हेल्प आगबिडुत्ते वीक्षकरे नीवु कूड ई ओंदु आर्थराइटिस समस्येयिंद बळल्ता इद्दीरा अंद्रे कार्यक्रमक्के करे माडि मोट्ट मोदलने करे सिद्धवागिदे हलो हलो नमस्कार अम्मा तम हेसरु तम हेसरु शिवम्म अंत यावरिंद करे मार्तिदिरा शिवम्म अवरे मैं बेंगळूरिंद बसवेश्वर नगर मातडि मा डॉक्टर इदारे समस्या एनु अंत तिळिसि हलो 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 नमस्कार सर नमस्ते अम्मा हेळि एनु समस्या इत्तु सर नमगे ई टीवी प्रोग्राम नोड्ता इदिनि ओके अम्मा सर ननगे आर्थराइटिस इत्तु तुंबा ಡಾಕ್ಟರ್ ಹತ್ರ ಹೋದಾಗ ಏನಾಗ್ತಿದೆ ಅಂದ್ರೆ ಮೇಲ್ಗಡೆ ಲಕ್ಷಣಗಳು ಏನೆಲ್ಲ ಕಾಣಿಸ್ಕೊಳ್ತಾ ಇದೆ ಈಗ ನೋವು ಬಂತ ಅಥವಾ ಊತ ಬರ್ತಾ ಇದೆನಾ ಸೋ ಮೂಮೆಂಟ್ ಮಾಡಕ್ ಆಗ್ತಿಲ್ವಾ ಸೋ ಆ ತರ ಒಂದು ಲಕ್ಷಣಗಳಿಗೆ ಅಥವಾ ಸಿಂಪ್ಟಮ್ಸ್ ಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ನ ತಗೊಳ್ತಾ ಹೋಗ್ತೀವಿ ಅಮ್ಮ ಈಗ ಓನ್ಲಿ ನೋವಿಗೆ ಮಾತ್ರ ತಗೊಳ್ಳೋದ್ರಿಂದ ಮೇಲ್ಗಡೆ ಇರೋ ನೋವು ಟ್ಯಾಬ್ಲೆಟ್ ತಗೊಳ್ಳೋವರೆಗೂ ಕಮ್ಮಿ ಇರುತ್ತೆ ಅಮ್ಮ ಆ ಟ್ಯಾಬ್ಲೆಟ್ ಮುಗಿದಾದ್ಮೇಲೆ ಮತ್ತೆ ನೋವು ಬಂದೇ ಬರುತ್ತೆ ಯಾಕಂದ್ರೆ ಅಮ್ಮ ನೋವಿಗೆ ತಗೊಳ್ಳೋದ್ರಿಂದ ಆ ನೋವು ಆಗೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನಂತೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಷ್ಟು ದಿವಸ ಆದ್ರೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಮ್ಮ ಕಾಯಿಲೆ ಸೊ ಈಗಲೂ ನೆಗ್ಲೆಕ್ಟ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸೊ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಯಾಕಂದ್ರೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದಮ್ಮ ಸೊ ಒಳಗಡೆ ಆ ಒಂದು ಮೂಳೆಗಳನ್ನ ಸ್ಟ್ರೆಂಥನ್ ಪಡಿಸೋದಕ್ಕೆ ಪ್ಲಸ್ ಆ ಮೂಳೆಗಳ ಮಧ್ಯೆ ಆ ಲಿಕ್ವಿಡ್ ಅನ್ನೋದು ಏನೇನು ಕಮ್ಮಿ ಆಗಿರುತ್ತೆ ಸೊ ಅದನ್ನ ಸರಿಪಡಿಸೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ ಸೊ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡಬಹುದು ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ಆರ್ಥರೈಟಿಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಸೊ ಇಷ್ಟೊತ್ತು ಆಸ್ಟ್ರಿಯೋ ಆರ್ಥರೈಟಿಸ್ ಬಗ್ಗೆ ಡಾಕ್ಟರ್ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಬರುವಂತದ್ದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರಿ ಸೊ ಇದಕ್ಕೆ ಇದು ಬರೋದಕ್ಕೆ ಕಾರಣಗಳು ಏನಿರಬಹುದು ಇನ್ನು ಯಾರಲ್ಲಿ ಹೆಚ್ಚಾಗಿ ನೋಡ್ತೀರಾ ಡಾಕ್ಟರ್ ಈ ಸಮಸ್ಯೆ ಬೇಸಿಕಲಿ ಈ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ ಅಂದ್ರೆ ಸೆಲ್ಫ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲೇ ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ಕೊಂಡಾಗ ಅಥವಾ ಆ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಅಲ್ಲೇ ವ್ಯತ್ಯಾಸಗಳು ಕಾಣಿಸ್ಕೊಂಡಾಗ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಸೊ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದ್ರೆ ಇದ್ರ ಏಜ್ ಪೀರಿಯಡ್ ನೋಡೋದಾಗಿದ್ರೆ ಅಮ್ಮ ಸೊ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಯಾರಲ್ಲಾದ್ರೂ ಬರಬಹುದು ಸೊ ಓನ್ಲಿ ಈಗ ಏಜ್ಡ್ ಪೀಪಲ್ ಅಲ್ಲಿ ಮಾತ್ರ ಬರುತ್ತೆ ಅಥವಾ 45-50 ವರ್ಷ ಆದ್ಮೇಲೆ ಬರುತ್ತೆ ಅನ್ನೋದು ಈ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನಾವು ನೋಡೋದಿಲ್ಲ ಸೊ 5-10 ವರ್ಷ ಮಕ್ಕಳಲ್ಲೂ ಕೂಡ ನೋಡ್ತಾ ಇದ್ದೀವಿ 60-70 ವರ್ಷ ವೃದ್ಧರಲ್ಲೂ ಕೂಡ ನೋಡ್ತಾ ಇದ್ದೀವಿ ಸೊ ಮಿಡ್ಲ್ ಏಜ್ ವರೆಗೂ ನೋಡ್ತಾ ಇದ್ದೀವಿ ಸೊ ಈ ಒಂದು ಕಾಯಿಲೆ ಏನಿದೆ ಸೊ ಬರೋದಕ್ಕೆ ಏಜ್ ಪೀರಿಯಡ್ ಅನ್ನೋದು ಬ್ಯಾರಿಯರ್ ಆಗೋದಿಲ್ಲ ಸೊ ಎಲ್ಲಾದರೂ ಕಾಣಿಸ್ಕೋಬಹುದು ಸೊ ಹಾಗಾಗಿ ಈ ಒಂದು ಕಾಯಿಲೆ ಬಂದಿದೆ ಅಂದಾಗೆ ಸೊ ಅದಕ್ಕೆ ಕಾರಣಗಳು ನಾವು ನೋಡೋದಾಗಿದ್ರೆ ಅಮ್ಮ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಯೂಶುವಲಿ ಈ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ಸ್ ಗಳು ನೋಡೋದಾಗಿದ್ರೆ ಈಗ ನಾನು ಇಷ್ಟಕ್ಕೆ ಮುಂಚೆ ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಮೇನ್ಲಿ ಇಫೆಕ್ಟ್ ಮಾಡ್ತಾ ಇರೋದು ಲಾರ್ಜರ್ ಜಾಯಿಂಟ್ಸ್ ಅಲ್ಲಿ ಸೊ ಒಂದು ನೀ ಜಾಯಿಂಟ್ ಬಗ್ಗೆ ಅಥವಾ ಹಿಪ್ ಜಾಯಿಂಟ್ ಬಗ್ಗೆ ಅಥವಾ ಶೋಲ್ಡರ್ ಜಾಯಿಂಟ್ ಬಗ್ಗೆ ಹೇಳ್ತಾ ಇದ್ದೆ ಅದೇ ರೀತಿ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸೊ ಸ್ಪೆಷಲಿ ಅದು ಇಫೆಕ್ಟ್ ಮಾಡೋದು ಇನಿಷಿಯಲ್ ಪೀರಿಯಡ್ ಅಲ್ಲಿ ಸ್ಮಾಲ್ ಜಾಯಿಂಟ್ಸ್ ಇಂದ ಅಂದ್ರೆ ಫಿಂಗರ್ ಜಾಯಿಂಟ್ಸ್ ಅಥವಾ ಕೈ ಬೆರಳುಗಳ ಮುಖಾಂತರ ಈ ನೋವು ಅನ್ನೋದು ಹುಟ್ಕೊಳಕ್ ಶುರು ಆಗೋದು ಸೊ ಈ ತರ ಒಂದು ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಇಫೆಕ್ಟ್ ಆಗ್ತಾ ಇದೆ ಅಂದಾಗ ಒಂದು ಈ ಒಂದು ಜಾಯಿಂಟ್ಸ್ ಗಳಲ್ಲಿ ನೋವು ಕಾಣಿಸಕ್ ಶುರು ಆಗ್ಬಿಡುತ್ತೆ ಆ ನೋವಿನ ಜೊತೆಗೆ ಆ ಜಾಯಿಂಟ್ ಅಲ್ಲಿ ಊತ ಅನ್ನೋದು ಹುಟ್ಕೊಳಕ್ ಶುರು ಆಗೋದು ಆ ಊತ ಅನ್ನೋದು ಬೆಳೀತಾ ಹೋದಂಗೆ ಆ ಜಾಯಿಂಟ್ ಅಲ್ಲಿ ಕಂಪ್ಲೀಟ್ ಮೂವ್ಮೆಂಟ್ ಅನ್ನೋದು ಮಾಡಕ್ ಆಗ್ತಿರೋದಿಲ್ಲ ಸೊ ಅದರ ಜೊತೆಗೆ ಸೊ ಈ ಒಂದು ಪೆಕ್ಯುಲಿಯರ್ ಸಿಂಪ್ಟಮ್ ನೋಡೋದಾಗಿದ್ದಾರೆ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಮುಂಜಾನೆ ಎದ್ದ ಕೂಡ್ಲೇನೆ ಈ ಒಂದು ಜಾಯಿಂಟ್ಸ್ ಗಳಲ್ಲಿ ಫೋಲ್ಡ್ ಮಾಡಕ್ ಆಗ್ತಿಲ್ಲ ಯಾವುದೇ ಕೆಲಸ ಮಾಡಕ್ ಆಗ್ತಿಲ್ಲ ಅಥವಾ ಬೆಡ್ ಇಂದ ಕೆಳಗಿಳಿದ್ರೆ ನಡೆಯೋಕ್ ಆಗ್ತಿಲ್ಲ ಅಷ್ಟೊಂದ್ರ ಮಟ್ಟಿಗೆ ನೋವು ಅನ್ನೋದು ನಾವು ನೋಡ್ತಾ ಬರ್ತೀವಿ ಅಂದ್ರೆ ಯಾವ ರೀತಿ ಚಳಿ ಜಾಸ್ತಿ ಇರುತ್ತೆ ಆ ರೀತಿ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗೋದು ಪ್ಲಸ್ ಎಷ್ಟೋ ಜನ ಪೇಷಂಟ್ಸ್ ಗಳು ನಮ್ಮ ಹತ್ರ ಕ್ಲಿನಿಕ್ ಅಲ್ಲಿ ಬಂದಾಗ ಹೇಳ್ತಿರ್ತಾರೆ ಸೊ ಈಗ ನೀರಲ್ಲಿ ಕೆಲಸ ಮಾಡಿದಾಗ ಜಾಸ್ತಿ ಕೋಲ್ಡ್ ಐಟಮ್ಸ್ ಏನಾದರೂ ತಗೊಂಡಾಗ ಕೋಲ್ಡ್ ವೆದರ್ ಗೆ ಎಕ್ಸ್ಪೋಸ್ ಆದಾಗ ನೋವು ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅನ್ನೋ ತರ ಅದರ ಜೊತೆಗೆ ಇಟ್ ಲಾಸ್ಟ್ ಇನ್ನೊಂದು ಮೇಜರ್ ಸಮಸ್ಯೆ ಈ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಡಿಫಾರ್ಮಿಟಿ ಅಂತ ಹೇಳ್ತೀವಿ
पिक्चर बरता सो मूले सोट आगता बर विकार शुरू आगो सो वन सला मूले सोट आगे अथवा डिफार्मिटी अब जॉइंट अल आगे अदा मत सरीपड़ोद साध्य अंद्रे डैमेज आलरे आगे सरीपड़ोद साध्य आगोदी रुमेटेड आर्थराइटिस पेशेंट्स डिफार्मिटी स्टेज होगक मुंचे अदक्के ट्रीटमेंट पड़कोंडाग आ समस्येन कंप्लीट कंट्रोल तरोदक्के हेल्प आगिबिडुत्ते अदरिंद कंप्लीट होरगे बरोदक्के हेल्प आगुत्ते सो ओंद सल डिफार्मिटी आगिदे अंदाग आ जॉइंट न मत्ते सरिपडिसक्के आगल्ल अदन्न यावदे रीति ट्रीटमेंट तगोंड्रू कूड अदर फंक्षन नार्मल पडिसोदक्के साध्य आगोदिल्ल सो ई एल्ल सिम्टम्स गळु ई ओंदु रुमेटॉइड आर्थ्रैटिस अल्लि नानु नोड्ता बरबहुदु सो अदर जोतेगे ई ओंदु रुमेटॉइड आर्थ्रैटिस न नावु डयग्नोस माडबेकु अदरल्लि परीक्षेगळु नोडोदागिद्रे सो मेनली रक्त परीक्षे तुम्बा इंपार्टेंट इदे सो इल्ली ब्लड टेस्ट गळन्नु नोडोदागिद्रे सो ओंदु सीआरपी अंत हेळ्तीवि अंद्रे सी रियाक्टिव प्रोटीन अंत सो इदर वैल्यू अन्नोदु बंदुबिट्टु 0 इंद अप टू 6 वरेगु इदन्न नार्मल अंत कन्सिडर माड्तीवि सो 6 किंत जास्ति इदे अंदाग सीआरपी पॉजिटिव अंत बरुत्ते आ ओंदु कंडीशन ई ओंदु रुमेटॉइड आर्थ्राइटिस अल्लि नावु नोड्ता बरबहुदु अदर जोतेगे एरडने परीक्षे ईएसआर अंत करीतीवि अंद्रे एरिथ्रोसाइटिक सेडिमेंटेशन रेट अंत एनु हेळ्तीवि सो इदर नार्मल वैल्यू अन्नोदु बंदुबिट्टु 0 इंद अप टू 20 वरेगू नार्मल अंत कन्सिडर माड्तीवि सो अदक्किनदे एक्सेस आगता इदे इन्नु हागे बेळीता इदे कंडीशन अन्नोदु ई ओंदु रुमेटॉइड आर्थ्राइटिस अल्लि नावु नोड्ता बरबहुदु अदर जोतेगे मूरनेदागि बंदुबिट्टु ASLO अंत करीतीवि सो ई ओंदु कंडीशन सो पॉजिटिव बरो चांसस् इरुत्ते ई ओंदु रुमेटॉइड आर्थ्राइटिस अल्लि ई मूरु परीक्षेगळ जोतेगे इन्नोंदु RA फ्याक्टर अंत हेळ्तीवि सो इदु फाइनल डयग्नोसिस अल्लि हेल्प आग्ता बरुत्ते सो ई ओंदु RA फ्याक्टर न नावु परीक्षे माडि नोडिदाग अदु नेगेटिव इदे अंदाग ई मिक्किरोव ओंदु मूरु परीक्षेगळ पॉजिटिव इदे अंदाग आ ओंदु समस्येन नावु सीरो नेगेटिव आर्थ्राइटिस अंत करीतीवि सो यावाग ई नालक्कु परीक्षेलु पॉजिटिव बर्ता इदे अंदाग आ ಒಂದು ಸಮಸ್ಯೆನ ನಾವು ರುಮಟೈಡ್ ಆರ್ಥ್ರೈಟಿಸ್ ಅಂತ ತಿಳಿಸ್ಕೊಡ್ತಾ ಇರ್ತೀವಿ ಸೋ ಈ ತರ ಈ ಒಂದು ಪರೀಕ್ಷೆಗಳ ಮುಖಾಂತರ ನಾವು ತಿಳ್ಕೊಬಹುದು ಇದು ರುಮಟೈಡ್ ಆರ್ಥ್ರೈಟಿಸ್ ಇದೆನಾ ಅಥವಾ ಬೇರೆ ಒಂದು ಆರ್ಥ್ರೈಟಿಸ್ ಇದೆನಾ ಅದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಬರಬಹುದು ಸೋ ಒಂದು ಸಿಆರ್ಪಿ ಅಂತ ಹೇಳ್ತೀವಿ ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಸೋ ಇದರ ವ್ಯಾಲ್ಯೂ ಅನ್ನೋದು ಬಂದ್ಬಿಟ್ಟು 0 ಇಂದ ಅಪ್ ಟು 6 ವರೆಗೂ ಇದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸೋ 6 ಕ್ಕಿಂತ ಜಾಸ್ತಿ ಇದೆ ಅಂದಾಗ ಸಿಆರ್ಪಿ ಪಾಸಿಟಿವ್ ಅಂತ ಬರುತ್ತೆ ಆ ಒಂದು ಕಂಡೀಷನ್ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ನಾವು ನೋಡ್ತಾ ಬರಬಹುದು ಅದರ ಜೊತೆಗೆ ಎರಡನೇ ಪರೀಕ್ಷೆ ESR ಅಂತ ಕರೀತೀವಿ ಅಂದ್ರೆ ಎರಿಥ್ರೋಸೈಟಿಕ್ ಸೆಡಿಮೆಂಟೇಷನ್ ರೇಟ್ ಅಂತ ಏನು ಹೇಳ್ತೀವಿ ಸೋ ಇದರ ನಾರ್ಮಲ್ ವ್ಯಾಲ್ಯೂ ಅನ್ನೋದು ಬಂದ್ಬಿಟ್ಟು 0 ಇಂದ ಅಪ್ ಟು 20 ವರೆಗೂ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸೋ ಅದಕ್ಕಿನದು ಎಕ್ಸಸ್ ಆಗ್ತಾ ಇದೆ ಇನ್ನು ಹಾಗೆ ಬೆಳೀತಾ ಇದೆ ಕಂಡೀಷನ್ ಅನ್ನೋದು ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ನಾವು ನೋಡ್ತಾ ಬರಬಹುದು ಅದರ ಜೊತೆಗೆ ಮೂರನೇದಾಗಿ ಬಂದ್ಬಿಟ್ಟು ASLO ಅಂತ ಕರೀತೀವಿ ಸೋ ಈ ಒಂದು ಕಂಡೀಷನ್ ಸೋ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ಈ ಮೂರು ಪರೀಕ್ಷೆಗಳ ಜೊತೆಗೆ ಇನ್ನೊಂದು RA ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೋ ಇದು ಫೈನಲ್ ಡಯಾಗ್ನೋಸಿಸ್ ಅಲ್ಲಿ ಹೆಲ್ಪ್ ಆಗ್ತಾ ಬರುತ್ತೆ ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅಂತಂದ್ರೆ ನಮ್ಮ ನೀರು ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರು ಸೋ ಆಸ್ಟ್ರಿಯೋ ಆರ್ಥ್ರೈಟಿಸ್ ರುಮಟೈಡ್ ಆರ್ಥ್ರೈಟಿಸ್ ಬಗ್ಗೆ ತಿಳಿಸ್ಕೊಟ್ರು ಇನ್ನು ಮುಂದೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ತಿಳಿಸ್ತೀರಾ ಡಾಕ್ಟರ್ ಈಗ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದ್ರೆ ಏಮ್ಮ ಇದೊಂದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಬರ್ತಕ್ಕಂತ ಒಂದು ಏಜ್ ಪೀರಿಯಡ್ ನೋಡೋದಾಗಿದ್ರೆ ಮಿಡ್ಲ್ ಏಜ್ ಅಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತಕ್ಕಂಥದ್ದು ಸೊ ಈ ಒಂದು ಮಿಡ್ಲ್ ಏಜ್ ಅಲ್ಲಿ ಈ ಒಂದು ಸಮಸ್ಯೆ ಬರ್ತಾ ಇದೆ ಅಂದ್ರೆ ಸೊ ಒಳಗಡೆ ಸೊ ನಮ್ಮ ಬಾಡಿಲಿ ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ಯಾವ ರೀತಿ ವ್ಯತ್ಯಾಸ ಅನ್ನೋದು ಹುಟ್ಕೊಂಡಿರುತ್ತೆ ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಬರೋದಕ್ಕೆ ಮೂಲ ಕಾರಣ ಸೊ ನಮ್ಮ ಬಾಡಿಯಲ್ಲಿರೋ ಯೂರಿಕ್ ಆಸಿಡ್ ಅಂಶ ಅನ್ನೋದು ಜಾಸ್ತಿ ಆಗ್ತಾ ಬಂದಾಗ ಈ ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ ಈಗ ಯೂರಿಕ್ ಆಸಿಡ್ ನಾರ್ಮಲ್ ವ್ಯಾಲ್ಯೂನ ನೋಡೋದಾಗಿದ್ರೆ ಅಮ್ಮ ಎಸ್ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ ಕರೆ ಸಿದ್ಧವಾಗಿದೆ ಹಲೋ ಹಲೋ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಅಜ್ಜು ಅಂತ ಮಾತಾಡಿ ಡಾಕ್ಟರ್ ಇದ್ದಾರೆ ಪ್ರಶ್ನೆ ಕೇಳಿ ಸರ್ ನೇರವಾಗಿ ಹಲೋ ಸರ್ ನಮ್ಮ ಅಂದ್ರೆ ನಮ್ಮ ರಿಲೇಟಿವ್ಸ್ ನಮ್ಮ ಅತ್ತೆ ಒಬ್ಬರಿಗೆ ಅವರಿಗೆ ತುಂಬಾ ದಿವಸದಿಂದ ಮೊಣಕಾಲು ನೋವು ಓಕೆ ಅವರಿಗೆ ಏನಾಯ್ತು ಅಂದ್ರೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು ಒಂದ್ಸರಿ ಅದೇನೋ ಯಾವ್ದೋ ಇಂಜೆಕ್ಷನ್ ಹೇಳಿದ್ರು ಅದನ್ನ ಮಾಡಿಸಿದ್ವಿ ಬಟ್ ಅವ್ರಿಗೆ ಅದು ಸರಿ ಹೋಗ್ಲಿಲ್ಲ ಅವ್ರಿಗೆ ಇನ್ನೂ ಪೇನ್ ಇದೆ ಇವಾಗ ಏನಾಗಿದೆ ಅಂದ್ರೆ ಅವ್ರಿಗೆ ಶುಗರ್ ಇರೋ ಕಾರಣ ಅದು ಏನೋ ಭುಜದ ಹತ್ರ ಹಿಡ್ಕೊಂಡು ಕೈ ಎತ್ತಕ್ಕೆ ಆಗ್ತಿಲ್ಲ ಅದು ಆರ್ಥ್ರೈಟಿಸ್ ಅಂತ ಕೇಳಿದೆ ಓಕೆ ಪ ಈಗ ಅವರ ವಯಸ್ಸು ಎಷ್ಟು ಅವರು 56 56 ವರ್ಷ ಓಕೆ ಸೊ ಈಗ ಶುಗರ್ ಬಂದು ಎಷ್ಟು ವರ್ಷ ಆಗಿದೆ ಅವರಿಗೆ ಅವರಿಗೆ ಶುಗರ್ ಬಂದು ಮೋಸ್ಟ್ಲಿ ಒಂದು 17 ವರ್ಷ ಆಗಿರಬಹುದು ಸರ್ ಅವರು ರೆಗ್ಯುಲರ್ ಆದ್ರೆ ಟ್ರೀಟ್ಮೆಂಟ್ ಹೋಗ್ತಿದ್ದಾರೆ
ಓಕೆ ಅದಾದ್ಮೇಲೆ ಈ ಒಂದು ಸಮಸ್ಯೆ ಉಟ್ಕೊಂಡಿರೋದಲ್ಲ ಟೆನ್ಷನ್ ತಗೊಳ್ಳಗತ್ತೆ ಇಲ್ಲ ಜನರಲ್ ಏನಾಗ್ಬಿಡುತ್ತೆ ಈಗ ಡಯಾಬಿಟಿಸ್ ಅಲ್ಲೂ ಏನಾಗ್ತಾ ಇದೆ ನಮ್ಮ ಬಾಡಿಲಿರೋ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ಕೊಡ್ತಾ ಇದೆ ಆ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲದಾಗ ಈ ಒಂದು ಮೂಳೆಗಳಿಗೆ ಎಷ್ಟು ಮಟ್ಟಿಗೆ ಈ ಒಂದು ಕ್ಯಾಲ್ಸಿಯಂ ಅಂಶ ಆಗಿರ್ಬೋದು ವಿಟಮಿನ್ ಡಿ 3 ಅನ್ನೋದಾಗಿರ್ಬೋದು ರೀಚ್ ಆಗ್ಬೇಕು ಅದು ರೀಚ್ ಆಗ್ತಾ ಇರೋದಿಲ್ಲ ಆ ಒಂದು ಕಂಡೀಷನ್ ಅಲ್ಲಿ ಏನಾಗ್ಬಿಡುತ್ತೆ ಅರ್ಲಿಯರ್ ಏಜ್ ಅಲ್ಲೇ ಈ ಒಂದು ಮೂಳೆಗಳ ಡೆನ್ಸಿಟಿ ಕೂಡ ಕಳ್ಕೊಳಕ್ ಶುರು ಆಗ್ಬಿಡುತ್ತೆ ಮೂಳೆಗಳ ಅದ್ರ ಡೆನ್ಸಿಟಿ ಯಾವಾಗ ಕಳ್ಕೊಳ್ತಾ ಇದೆ ಅಂದಾಗ ಅರ್ಲಿಯರ್ ಏಜ್ ಅಲ್ಲಿ ಅದು ಸವಿಯೋದಕ್ ಶುರು ಆಗೋದು ಆ ಒಂದು ಮೂಳೆಗಳ ಸವೆತದ ಮುಖಾಂತರ ಏನಾಗ್ಬಿಡುತ್ತೆ ಈ ರೀತಿ ಈ ಒಂದು ಜಾಯಿಂಟ್ ಸ್ಪೇನ್ ಅನ್ನೋದು ಅರ್ಲಿಯರ್ ಏಜ್ ಅಲ್ಲೇ ಹುಟ್ಕೊಳಕ್ ಶುರು ಆಗೋದು ಜನರಲಿ ಈಗ ಜಾಯಿಂಟ್ ಸ್ಪೇನ್ ಅನ್ನೋದು ನಾವೇನ್ ಹೇಳ್ತೀವಿ 60-65 ವರ್ಷ ಆದ್ಮೇಲೆ ಬರಬೇಕು ಜನರಲಿ ಬರೋದಾಗಿದ್ರೆ ಸೊ ಅದಕ್ಕಿಂತ ಮುಂಚೆನೆ ಬರ್ತಾ ಇದೆ ಅಂದ್ರೆ ಸೊ ನಮ್ಮಲ್ಲಿ ಕೊರತೆಗಳ ಮುಖಾಂತರನೇ ಉಟ್ಕೊಳಕ್ ಸಾಧ್ಯ ಆಗುತ್ತೆ ಹೊರತಾಗಿ ಸೊ ನ್ಯಾಚುರಲ್ ಕಂಡೀಷನ್ ಇಂದ ಬರೋ ಸಾಧ್ಯತೆಗಳು ತುಂಬಾ ಕಮ್ಮಿ ಅಂತ ಹೇಳ್ತೀವಿ ಬಾ ಸೊ ಈ ತರ ಆ ಒಂದು ನೋವುಗಳು ಬರ್ತಾ ಇದೆ ಅದ್ರಲ್ಲಿ ನೀವು ಹೇಳ್ತಾ ಇದ್ರಿ ಈಗ ರೈಟ್ ಶೋಲ್ಡರ್ ಅನ್ನೋದು ಕಂಪ್ಲೀಟ್ ಎತ್ತಕ್ಕೆ ಆಗ್ತಿಲ್ಲ ಸೊ ಅಷ್ಟು ಸಿವಿಯರ್ ಕಂಡೀಷನ್ ಹೋಗ್ತಾ ಇದೆ ಅಂದ್ರೆ ಸೊ ನೆಗ್ಲೆಕ್ಟ್ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ಸ್ಥಿತಿ ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಬೇರೆ ಒಂದು ಜಾಯಿಂಟ್ಸ್ ಗಳಿಗೂ ಇನ್ನೂ ಹಾಡ್ತಾ ಹೋಗುತ್ತೆ ಸೊ ಲಾಸ್ಟ್ ಅಲ್ಲಿ ಯಾವುದೇ ಕೆಲಸನೇ ಮಾಡಕ್ ಆಗಲ್ಲ ಸೊ ಕಂಪ್ಲೀಟ್ ಒಂದು ಮಷಿನ್ ತರ ಮನೇಲಿ ಕೂತ್ಕೊಂಡಿರ್ಬೇಕಾಗುತ್ತೆ ಅನ್ನೋ ಸ್ಥಿತಿಗೂ ಎಷ್ಟೋ ಪೇಷಂಟ್ ಹೋಗ್ತಾ ಇದಾರೆ ಸೊ ಆ ಸ್ಥಿತಿಗೆ ಹೋಗಕ್ಕಿಂತ ಮುಂಚೆನೆ ನೀವೊಂದು ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿ ಪಡ್ಕೊಂಡಾಗ ಈ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನೋಡಿಪ್ಪ ಅದರಲ್ಲೂ ಏಜ್ ಕೂಡ ಜಾಸ್ತಿ ಆಗ್ತಾ ಹೋದಷ್ಟು ನಿಮ್ಮ ಭರವಸೆ ನಾವೇನ್ ಕೊಡ್ಬೋದು ಡಾಕ್ಟರ್ಗಳು ಆ ಭರವಸೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನಮಸ್ಕಾರ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ನೇರವಾಗಿ ಬಂದು ಡಾಕ್ಟರ್ನ ನೀವು ಭೇಟಿ ಮಾಡಬಹುದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಇನ್ನು ಡಾಕ್ಟರ್ ಗೌಟಿ ಆರ್ಥರೈಟಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಮುಂದುವರಿಸಿ ಡಾಕ್ಟರ್ ಈಗ ಯೂರಿಕ್ ಆಸಿಡ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದಾಗ ಸೊ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಯೂರಿಕ್ ಆಸಿಡ್ ನೋಡೋದಾಗಿದ್ರೆ ಅಮ್ಮ ಸೊ 0 to 6.5 ವರ್ಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾವಾಗ ಅದು ಮೋರ್ ದೆನ್ 6.5 ಆದ್ರೂ ಹಾಗೆ ಬೆಳೀತಾ ಇದೆ ಇನ್ನು ಬೆಳ್ಕೊಳ್ತಾ ಇದೆ ಅಂದಾಗ ಆ ಒಂದು ಸಮಸ್ಯೆ ಮುಖಾಂತರ ಏನಾಗ್ಬಿಡುತ್ತೆ ಈ ಒಂದು ಯೂರಿಕ್ ಆಸಿಡ್ ಅಂಶ ಅನ್ನೋದು ಬ್ಲಡ್ ಮುಖಾಂತರ ಬಾಡಿಲಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಕ್ ಶುರು ಆಗೋದು ಸೊ ಇನಿಷಿಯಲಿ ಪೆರಿಫೆರಲ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಅದು ಇಫೆಕ್ಟ್ ಮಾಡಕ್ ಶುರು ಮಾಡ್ಬಿಡುತ್ತೆ ಸ್ಪೆಷಲಿ ಹಾಗಾಗಿ ಈ ಒಂದು ಗೌಟಿ ಆರ್ಥ್ರೈಟಿಸ್ ಅಲ್ಲಿ ಸೊ ಜನರಲಿ ಇಫೆಕ್ಟ್ ಆಗ್ತಕ್ಕಂತ ಜಾಯಿಂಟ್ ಇನಿಷಿಯಲ್ ಪೀರಿಯಡ್ ಅಲ್ಲಿ ನಾವು ನೋಡೋದಾಗಿದ್ರೆ ಅಮ್ಮ ಕಾಲಿನ ಹೆಬ್ಬರಳು ಗ್ರೇಟ್ ಟೋ ಅಂತ ಏನ್ ಕರಿತೀವಿ ಆ ಒಂದು ಜಾಯಿಂಟ್ ಇಂದಾನೆ ಈ ಸಮಸ್ಯೆ ಹುಟ್ಕೊಳಕ್ ಶುರು ಆಗೋದು ಇದ್ರ ಬಗ್ಗೆ ಮಾತಾಡೋಣ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ಕಾರ ಅಮ್ಮ ತಮ್ಮ ಹೆಸರು ಪದ್ಮ ಅಂತ ಹೇಳಿ ಯಾವ್ರಿಂದ ಕರೆ ಮಾಡ್ತಿದ್ದೀರಾ ಇಲ್ಲಿ ಚಾಮರಾಜಪೇಟೆಯಿಂದ ಮೇಡಮ್ ಮಾತಾಡಿ ಮಾ ಡಾಕ್ಟರ್ ಇದಾರೆ ಹಲೋ ಹಲೋ ನಮಸ್ಕಾರ ಅಮ್ಮ ಹಲೋ ಹಲೋ ಕೇಳಿಸ್ತಾ ಇದೆ ನನ್ಗೆ ಆರ್ಥರೈಟಿಸ್ ಸಮಸ್ಯೆ ಇದೆ ಓಕೆ ಇಎಸ್ಆರ್ ಬಂದ್ ಅದು ಜಾಸ್ತಿ ಇದೆ ಆರ್ ಎ ಟೆಸ್ಟ್ ಮಾಡಿದ್ವಿ ಅದು ಜಾಸ್ತಿ ಇದೆ ಓಕೆ ಅಮ್ಮ ಆಮೇಲೆ ಮುಖ ಸ್ವೆಲ್ಲಿಂಗ್ ಬರುತ್ತೆ ಬೆರಳುಗಳೆಲ್ಲ ಊತ ಬರುತ್ತೆ ಜಾಯಿಂಟ್ ಶೋಲ್ಡರ್ ಅಲ್ಲಿ ನೋವು ಬರುತ್ತೆ ಅದು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದೀನಿ ಬೆರಳು ನೋವು ಕಮ್ಮಿ ಆಗಿಲ್ಲ ಮತ್ತೆ ಮುಖ ಸ್ವೆಲ್ಲಿಂಗ್ ಕಮ್ಮಿ ಆಗಿಲ್ಲ ಓಕೆ ಅಮ್ಮ ಓಕೆ ಸೊ ಎಷ್ಟು ದಿವಸ ಆಯ್ತಮ್ಮ ಈಗ ಗೊತ್ತಾಗಿ ಈ ಸಮಸ್ಯೆ ಹಲೋ ಈಗ ಸಮಸ್ಯೆ ಗೊತ್ತಾಗಿ ಎಷ್ಟು ದಿವಸ ಆಯ್ತಮ್ಮ ನಿಮ್ಗೆ ಹಲೋ ಹಾ ಕೇಳಿಸ್ತಾ ಇದೆ ಅಮ್ಮ ಈಗ ಈ ಸಮಸ್ಯೆ ಬಂದ್ಬಿಟ್ಟು ಎಷ್ಟು ದಿವಸ ಆಗಿದೆ ಮೂರು ತಿಂಗಳಾಗಿದೆ ಸೊ ಈಗ ಟ್ರೀಟ್ಮೆಂಟ್ ಏನ್ ತಗೊಳ್ತಾ ಇದೀರಾ ಸೊ ಜನರಲಿ ಇದನ್ನ ನಾವು ರುಮಟೈಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ ಆರ್ ಎ ಪಾಸಿಟಿವ್ ಇದೆ ಅಂದಾಗ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಗೆ ನೀವು ಯಾವ್ದೇ ಒಬ್ಬ ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋದ್ರು ಕೂಡ ಸೊ ಲೈಫ್ ಲಾಂಗ್ ತಗೋಬೇಕು ಅನ್ನೋ ತರಾನೇ ಗೈಡ್ ಮಾಡ್ತಾ ಇರ್ತಾರೆ ಅಮ್ಮ ಒಂದು ಎರಡನೇದು ಈ ಸಮಸ್ಯೆಗೆ ಲೈಫ್ ಲಾಂಗ್ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಒಂದು ಮೆಟಾಬಾಲಿಕ್ ಫಂಕ್ಷನ್ ಇಲ್ಲಿ ಎಬ್ನಾರ್ಮಲ್ ಆಗಿ ನಡೀತಾ ಇದೆ ಕರೆಕ್ಟ್ ಆಗಿ ಫಂಕ್ಷನ್ ಅನ್ನು ಮಾಡ್ತಾ ಇಲ್ಲ ಅಂದಾಗ ಈ ಸಮಸ್ಯೆ ಉಟ್ಕೊಳ್ತಾ ಇರೋದು ಅಮ್ಮ ಇದನ್ನ ಹೋಮಿಯೋಪತಿಯಿಂದ ಕಂಪ್ಲೀಟ್ ಆಗಿ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಮ್ಮ ಇವನ್ ರಿಪೋರ್ಟ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಸರಿಪಡಿಸೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ ಈಗ ಆ ರಿಪೋರ್ಟ್ಸ್ ಏನಿದೆ ಎಲ್ಲ ಒಂದ್ ತಗೊಂಡ್ಬಿಟ್ಟು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆದ್ರೆ ಅಮ್ಮ ನೀವು ಆ ಎಕ್ಸಾಮಿನೇಷನ್ ಮೂಲಕ ಎಷ್ಟು ಮಟ್ಟಿಗೆ ಈಗ ಕಾಯಿಲೆ ಬೆಳ್ಕೊಂಡಿದೆ ಯಾವೆಲ್ಲ ಜಾಯಿಂಟ್ಸ್ ಗಳು ಆಲ್ರೆಡಿ ಇಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ ಪ್ರೊವೈಡ್ ಮಾಡಬಹುದು ನೋಡಿ ಯಾಕಂದ್ರೆ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ದಿನದಿಂದ ದಿನಕ್ಕೆ ಡ್ಯಾಮೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಮುಖಾಂತರ ಕಾಂಪ್ಲಿಕೇಶನ್ಸ್ ಕೂಡ ಆಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಬೇರೆ ಒಂದು ಜಾಯಿಂಟ್ಸ್ ಬೇರೆ ಅಥವಾ ಒಂದು ಈ ಒಂದು ಆರ್ಥ್ರೈಟಿಸ್ ಗಳಲ್ಲಿ ಬೇರೆ ಆರ್ಗನ್ಸ್ ಗಳಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ ಅಮ್ಮ ಆದ್ರೆ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ಮಾತ್ರ ಬೇರೆ ಒಂದು ಈ ಒಂದು ಗ್ರಂಥಿಗಳಿಗೆ ಅಥವಾ ಆರ್ಗನ್ಸ್ ಗಳಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ಮುಖ ಊತ ಬರೋದು ಅಥವಾ ಮೈಕೆ ಎಲ್ಲಾ ಜಾಯಿಂಟ್ಸ್ ಗಳಿಗೆ ಇಫೆಕ್ಟ್ ಆಗಕ್ ಶುರು ಆಗ್ಬಾರ್ದು ಅದ್ರ ಜೊತೆಗೆ ಸಿವಿಯರಿಟಿ ಆಫ್ ಕಂಪ್ಲೇಂಟ್ಸ್ ಯಾವ ರೀತಿ ಇರುತ್ತಂದ್ರೆ
ವಿದಿನ್ 15 ಡೇಸ್ ಅಥವಾ 1 ಮಂತ್ ಅಲ್ಲೇ ಕಂಪ್ಲೀಟ್ ಸಿವಿಯರ್ ಕಂಡೀಷನ್ ಗೂ ಕೂಡ ಇದು ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಅಂತೂ ಮಾಡಕ್ ಹೋಗ್ಬೇಡಿಮ್ಮ. ಇಲ್ಲಿ ನಾವು ಯಾವುದೇ ರೀತಿ ಸ್ಟಿರಾಯ್ಡ್ಸ್ ಆಗ್ಲಿ ಪೇನ್ ಕಿಲ್ಲರ್ಸ್ ಆಗ್ಲಿ ಕೊಡದೇನೆ ಆ ಸಮಸ್ಯೆನ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಹೆಲ್ಪ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ಸ್ಟಿರಾಯ್ಡ್ಸ್ ಅನ್ನೋದು ತುಂಬಾ ಕೊಡ್ತಾ ಇದಾರೆ. ಆ ಸ್ಟಿರಾಯ್ಡ್ಸ್ ಇಂದ ಸೊ ಸೊಲ್ಯೂಷನ್ ಅದಕ್ಕಿಂತ ತುಂಬಾ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡ್ತಾ ಹೋದಷ್ಟು ನಿಮ್ಮ ಹೆಲ್ತ್ ಗೆ ಒಳ್ಳೇದು ಅಂತ ತಿಳಿಸ್ಕೊಡ್ಬಹುದು ನೋಡಿ. ನಮಸ್ಕಾರ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಹೇಗಿದ್ರು ಬೆಂಗಳೂರಿಂದಾನೆ ಕಾಲ್ ಮಾಡಿದಿರಾ. ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ಬರಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೋರಿಯಾಟಿಕ್ ಆರ್ಥ್ರೈಟಿಸ್ ನಲ್ಲಿ ಮೂಳೆಗಳು ಒಂದ್ ರೀತಿ ಬೇರೆ ತರ ಕಾಣಿಸ್ಕೊಳ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಇಮ್ಮುಂದ್ ವರ್ಷ ಡಾಕ್ಟರ್. ಸೊ ಅದನ್ನ ನಾವು ಮೂಳೆಗಳು ಸೊಟ್ಟ ಆಗೋದಾಗಿರ್ಬೋದು, ವಿಕಾರವಾಗಿ ಕಾಣಿಸೋದಾಗಿರ್ಬೋದು, ಸೊ ಅದನ್ನ ನಾವು ಡಿಫಾರ್ಮಿಟಿ ಅಂತ ಕರಿತೀವಿ. ಈ ಒಂದು ಸ್ಥಿತಿ ಅನ್ನೋದು ಈ ಒಂದು ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ಯಾವ ರೀತಿ ನೋಡ್ತೀವಿ ಅದೇ ರೀತಿ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲೂ ಕೂಡ ನಾವು ನೋಡ್ತಾ ಬರೋದು. ಅದ್ರ ಜೊತೆಗೆ ಡಿಫ್ರೆನ್ಸಸ್ ಇಲ್ಲಿ ಇಲ್ಲಿ ಸ್ಕಿನ್ ಕಾಯಿಲೆ ಜೊತೆಗೆ ಈ ಒಂದು ಜಾಯಿಂಟ್ಸ್ ಪೇನ್ ಗಳನ್ನ ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಸ್ಕಿನ್ ಕಾಯಿಲೆ ಅನ್ನೋದು ಏನೂ ಇರೋದಿಲ್ಲ, ಓನ್ಲಿ ಜಾಯಿಂಟ್ಸ್ ಪೇನ್ ಮಾತ್ರ ನಾವು ನೋಡ್ತಾ ಬರೋದು. ಸೊ ಇಲ್ಲಿ ಕೂಡ ರಕ್ತ ಪರೀಕ್ಷೆಗಳನ್ನ ಎಲ್ಲಾನು ಮಾಡಿಸ್ಬೋದು. ಅದ್ರ ಮೂಲಕ ಸೊ ಇನ್ಫೆಕ್ಷನ್ ನಮ್ಮ ಬಾಡಿಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಎಷ್ಟೆಲ್ಲ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಅದ್ರ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಕಾಮನ್ ಅಂದ್ರೆ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದನ್ನ ಚಿಕನ್ ಗುನ್ನೆ ಅಂತ ಕೂಡ ಕರಿಬಹುದು. ಸೊ ಈ ಒಂದು ಸಮಸ್ಯೆ ಬೇಸಿಕಲಿ ಅಥವಾ ಇನಿಷಿಯಲಿ ಸ್ಟಾರ್ಟ್ ಆಗೋದು ಸೊ ಒಂದು ಮೈಕೈ ನೋವು ಆಗಿರ್ಬೋದು, ಸೊ ಜ್ವರ ಬರೋದು, ನಿಶಕ್ತಿ ಅನ್ನೋದು, ಸೊ ಈ ತರ ಈ ಕಾಯಿಲೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ. ಸೊ ಇನಿಷಿಯಲಿ ಒಂದು ವೈರಲ್ ಫೀವರ್ ಇಂದ ಶುರು ಆಗಿರೋ ಈ ಕಾಯಿಲೆ, ಸೊ ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ಅಥವಾ ವೈರಲ್ ಫೀವರ್ ಇಂದ ವಿದಿನ್ ಎ ವೀಕ್ ಆರ್ 15 ಡೇಸ್ ಅಲ್ಲಿ ಜಾಯಿಂಟ್ಸ್ ಪೇನ್ ಆಗಿ ಕನ್ವರ್ಟ್ ಆಗೋದು. ಸೊ ಯಾವಾಗ ಅದು ಜಾಯಿಂಟ್ಸ್ ಪೇನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದಾಗ ಸೊ ವಿದಿನ್ 3 ಮಂತ್ಸ್ ಆರ್ 6 ಮಂತ್ಸ್ ಅಲ್ಲೇ ಸಿವಿಯರ್ ಕಂಡೀಷನ್ ಗೂ ಕೂಡ ಈ ಕಾಯಿಲೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಸಿಂಪ್ಟಮ್ಸ್ ಗಳು ಈ ಒಂದು ವೈರಲ್ ಆರ್ಥ್ರೈಟಿಸ್ ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಆರ್ಥ್ರೈಟಿಸ್ ತಗೊಳ್ಳಿ, ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ರುಮಟೈಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಸೋರಿಯಾಟಿಕ್ ಆಗಿರ್ಬೋದು, ಈ ಚಿಕನ್ ಗುನ್ನೆ ಆಗಿರ್ಬೋದು, ವೈರಲ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೊ ಈ ಒಂದು ಕಾಯಿಲೆಗಳಲ್ಲಿ ಸೊ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಒಂದು ನೋವು ಇದೆ, ಜಾಯಿಂಟ್ಸ್ ಅಲ್ಲಿ ರಿಸ್ಟ್ರಿಕ್ಷನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಥವಾ ಜಾಯಿಂಟ್ಸ್ ಅಲ್ಲಿ ಊತ ಬರ್ತಾ ಇದೆ, ಮೂಮೆಂಟ್ ಅನ್ನೋದು ಕಂಪ್ಲೀಟ್ ಆಗಿ ಮಾಡಕ್ ಆಗ್ತಿಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ನ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನತ್ರ ಎಲ್ಲ ಒಂದು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಸೊ ಮೇಲ್ಗಡೆ ಏನ್ ಲಕ್ಷಣಗಳು ನಮ್ಗೆ ಕಾಣಿಸ್ತಾ ಇದೆ, ಸೊ ನಾವೇನ್ ಫೀಲ್ ಮಾಡ್ಕೊಳ್ತಾ ಇರ್ತೀವಿ ಮೇಲ್ಗಡೆ ಸಿಂಪ್ಟಮ್ಸ್ ಗಳು, ಆ ಒಂದು ಸಿಂಪ್ಟಮ್ಸ್ ಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ನ ತಗೊಳ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಯಾವ ರೀತಿ ಆಗ್ತಾ ಇದೆ, ಸೊ ಮೇಲ್ಗಡೆಯಿಂದ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕರೆ ಸಾಕು, ಇವತ್ತು ನಾನು ಆರಾಮಿದ್ರೆ ಸಾಕು ಅನ್ನೋ ತರ ಫೀಲ್ ಆಗ್ತಾ ಇದೆ. ಅದರಿಂದ ಸೊಲ್ಯೂಷನ್ ಅಂತೂ ಆಗೋದಲ್ಲ. ಖಂಡಿತ ಡಾಕ್ಟರ್, ಮತ್ತೊಂದು ಕರೆ ಇದೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು ಸರ್? ಹಲೋ ಹೇಳಿ. ಟಿವಿ ನೋಡ್ತಾ ಇದ್ದೀರಾ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ, ಡಾಕ್ಟರ್ ಇದಾರೆ, ನೇರವಾಗಿ ಮಾತಾಡಬಹುದು. ಹಲೋ, ನಾವು ನಮ್ಗೆ ಆಗ್ಲೇ ಸುಮಾರು ಒಂದು 6 ವರ್ಷದಿಂದ ಕೈ ಕಾಲೆಲ್ಲ ನೋವು, ಮಂಡಿ ನೋವು, ಕಾಲಲ್ಲಿ ಜಾಯಿಂಟ್ ಎಲ್ಲ ನೋವು, ಓಡಾಡಕ್ ಆಗೋದಿಲ್ಲ. ಆಮೇಲೆ ಇವಾಗ ಸ್ವಲ್ಪ ನಾನು ಎಲ್ಲ ಇದ್ರಲ್ಲಿ ರಾಜಾಜಿನಗರ ಚಾಂದ್ರೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಕೈಯೆಲ್ಲ ಸ್ವಲ್ಪ ನೋವು ಕಮ್ಮಿ ಆಗಿದೆ, ಮಂಡಿ ನೋವು ಜಾಸ್ತಿ ಇದೆ, ನಡಿಯಕ್ ಆಗೋದಿಲ್ಲ. ಓಕೆ, ಈಗ ನಿಮ್ ವಯಸ್ಸು ಎಷ್ಟು? ಈ ತರ ಪ್ರಾಬ್ಲಮ್ ಆಗಿದೆ. ಓಕೆ, ನಿಮ್ ವಯಸ್ಸು ಎಷ್ಟು ಈಗ? ಈಗ ನಮ್ಗೆ 46 ವರ್ಷ. ಓಕೆ, ಈ ಎಲ್ಲಾ ಸಮಸ್ಯೆಗಳು ಶುರು ಆಗಿ ಎಷ್ಟು ದಿವಸ ಆಯ್ತಮ್ಮ ಈಗ? ಹೇಳಿ ಸರ್. ಈಗ ಕಾಯಿಲೆ ಅನ್ನೋದು ಉಟ್ಕೊಂಡು ಎಷ್ಟು ದಿನ ಆಗಿದೆ ಅಮ್ಮ? ಎಷ್ಟು ದಿನದಿಂದ ಈ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ? ಹಲೋ, ಹಲೋ ಹೇಳಿ. ಅಮ್ಮ ಎಷ್ಟು ದಿವಸ ಆಯ್ತು ಈಗ ತೊಂದರೆ ಶುರು ಆಗ್ಬಿಟ್ಟು? ಅಲ್ಲಮ್ಮ, ನಿಮ್ಗೆ ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇದೆ ಅಂತ ಕೇಳ್ತಾ ಇದಾರೆ. ಮೇಡಮ್, ಇದು ನಮ್ಗೆ ಸುಮಾರು ಆಗ್ಲೇ 5 ವರ್ಷ ಬೀಳ್ತು ಈ ಕಾಯಿಲೆ ಶುರುವಾಗಿ. ಓಕೆ ಅಮ್ಮ, ಸೊ ಟೆನ್ಷನ್ ತಗೋಬೇಡಿ ಅಮ್ಮ. ಈಗ ನೀವೇ ಹೇಳ್ತಾ ಇದ್ದೀರಾ, ಪ್ರತಿಯೊಂದು ಜಾಯಿಂಟ್ಸ್ ಗೂ ಇಫೆಕ್ಟ್ ಆಗ್ತಾ ಇದೆ. ಸೊ ಕಾಯಿಲೆ ಅನ್ನೋದು ಇನ್ನೂ ಬೆಳೀತಾನೆ ಇದೆ, 5-6 ವರ್ಷ ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡ್ರು ಅನ್ನೋ ತರ ನೀವೇ ಹೇಳ್ತಾ ಇದ್ದೀರಾ. ಈಗ ಇಲ್ಲೇನಾಗ್ತಾ ಇದೆ ಅದ್ರ ಬಗ್ಗೆ ನಾನು ಇಷ್ಟಕ್ ಮುಂಚೆ ಗೈಡ್ ಮಾಡ್ತಾ ಇದ್ದೆ.
ಮೇಲ್ಗಡೆ ನೋವ್ ಏನ್ ಕಾಣಿಸ್ಕೊಳ್ತಾ ಇದೆ ಅದಕ್ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತಾ ಇರ್ತೀವಿ ಅಮ್ಮ. ಅಂದ್ರೆ ಇವತ್ ನೋವ್ ಬಂದಿದೆನಾ ಆ ನೋವ್ ಹೋದ್ರೆ ಸಾಕು ಅನ್ನೋ ತರ ಟ್ರೀಟ್ಮೆಂಟ್ ನ ನಾವು ಪಡ್ಕೊಳ್ತಾ ಇದೀವಿ. ಸೊ ಆತರ ಒಂದು ಟ್ರೀಟ್ಮೆಂಟ್ ನ ಪಡ್ಕೊಳ್ಳೋದ್ರಿಂದ ಅಮ್ಮ ಮೇಲ್ಗಡೆಯಿಂದ ಕಾಯಿಲೆನ ಮುಚ್ಚದಂಗ ಆಗುತ್ತೆ ಹೊರತಾಗಿ ಕಾಯಿಲೆಗೆ ಸಂಪೂರ್ಣವಾಗಿ ಸೊಲ್ಯೂಷನ್ ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಈ ಒಂದು ಕಾಯಿಲೆಗೆ ನಾವು ಸಂಪೂರ್ಣವಾಗಿ ವಾಸಿ ಮಾಡ್ಬೇಕು, ಅದರಿಂದ ಹೊರಗ್ ಬರ್ಬೇಕು ಅಂದ್ರೆ ಅಮ್ಮ ಮೇಲ್ಗಡೆ ನೋವಿಗಂತ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲಮ್ಮ, ಒಳಗಡೆ ಏನೆಲ್ಲ ಕಾರಣಗಳಿದೆ, ಈಗ ನಮ್ಮ ಬಾಡಿಲಿರೋ ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಆಗಿದೆನಾ, ಮೂಳೆಗಳು ಈಗ ಅದ್ರ ಡೆನ್ಸಿಟಿ ಕಳ್ಕೊಳ್ತಾ ಇದೇನಾ, ಸೊ ಮೂಳೆಗಳು ಸವಿತಾ ಇದೇನಾ, ಅಥವಾ ಮೂಳೆಗಳ ಮಧ್ಯೆ ಇರೋ ಆ ಲುಬ್ರಿಕೆಂಟ್ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೇನಾ, ಅಥವಾ ನರಗಳಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ತಾ ಇದೇನಾ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಾ ಇದೇನಾ ಇಲ್ಲ. ಸೊ ಈ ಒಂದು ಒಳಗಡೆ ಇರೋ ಫಂಕ್ಷನ್ ನ ಸರಿಪಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಮ್ಮ. ಸೊ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳೋದು ಬಿಟ್ಬಿಟ್ಟು ನೋವು ಬಂದಿದೆ ಅಂತ ನೋವು ಬಂದಾಗ್ಲೆಲ್ಲ ನೋವಿನ ಮಾತ್ರೆಗಳು ತಗೊಳ್ಳೋದ್ರಿಂದ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಗುತ್ತೆ ಹೊರತಾಗಿ ಕಾಯಿಲೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರಕ್ ಆಗೋದಿಲ್ಲ ಅಮ್ಮ. ಈಗ ನಮ್ಮ ಹೋಮಿಯೋಪತಿಯಲ್ಲಿ ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೆ ಈ ಒಂದು ನೋವುಗಳಾಗೋದಕ್ಕೆ ಏನೆಲ್ಲ ಕಾರಣಗಳಿದೆ ಆ ಕಾರಣಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ನ ಕೊಡ್ತಾ ಇದೀವಿ ಅಮ್ಮ. ಸೊ ಹಾಗಾಗಿ ಪರ್ಮನೆಂಟ್ ಆಗಿ ಒಂದು ವಾಸಿ ಅನ್ನೋದು ಪಡ್ಕೊಳಕ್ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ ಪೇಷಂಟ್ಸ್ ಗಳಲ್ಲಿ. ಪ್ಲಸ್ ಒಂದ್ಸಲ ವಾಸಿ ಆಗಿರೋ ಕಾಯಿಲೆ ಮತ್ತೆ ತಿರುಗ್ ಬರುತ್ತೆ ಅನ್ನೋ ಟೆನ್ಷನ್ ಇಲ್ಲ ಅನ್ನೋ ಸ್ಥಿತಿ ತಗೊಂಡೋಗೋದಕ್ಕೂ ಹೆಲ್ಪ್ ಆಗ್ತಾ ಇದೆ ನೋಡಿ ಅಮ್ಮ. ಈಗ ರಿಪೋರ್ಟ್ಸ್ ಎಲ್ಲ ಮಾಡಿಸಿದೀನಿ ಅಂತ ಹೇಳ್ತಾ ಇದ್ದೀರಾ, ಆ ರಿಪೋರ್ಟ್ಸ್ ಏನಿದೆ ಪ್ಲಸ್ ಏನ್ ಮೆಡಿಸಿನ್ಸ್ ತಗೋತಾ ಇದ್ದೀರಾ ಅದೆಲ್ಲ ತಗೊಂಡ್ಬಿಟ್ಟು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಅಮ್ಮ ಆ ಕಾಯಿಲೆ ಈಗ ಎಷ್ಟು ಮಟ್ಟಿಗೆ ಅದು ಬೆಳ್ಕೊಂಡಿದೆ ಅದೆಲ್ಲ ತಿಳ್ಸ್ಕೊಂಡ್ಬಿಟ್ಟು ಸೊ ಅದ್ರ ಮುಖಾಂತರ ಏನ್ ಮೆಡಿಸಿನ್ಸ್ ಕೊಡೋದಿದೆ ಅನ್ನೋದು ಗೈಡ್ ಮಾಡ್ತಾ ಬರ್ಬೋದು ನೋಡಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀರಾ ಆಶಾ ಅಂದ್ಬಿಟ್ಟು. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಏನ್ ಸಮಸ್ಯೆ ಅಂತ ಕೇಳಿ ನೇರವಾಗಿ. ಹಲೋ ಸರ್, ಅದೇ ನಮ್ ಮಗನಿಗೆ ಈಗ ಶುಗರ್ ರೀಸ್ಟಾರ್ಟ್ ಆಗಿದೆ ಸರ್. ಓಕೆ ಅಮ್ಮ. ಸೊ ಎಷ್ಟು ದಿವಸ ಅಮ್ಮ, ಎಷ್ಟು ದಿವಸ ಆಯ್ತು ಗೊತ್ತಾಗಿ? ಅದೇ ಸರ್, ಈಗ ಒಂದ್ 3 ತಿಂಗಳಾಯ್ತು ಅವನಿಗೆ ನಮ್ ಗೊತ್ತಾಗಿ ಈವ್ನಿಂಗ್ ಜಾಸ್ತಿ ಹೋಗೋನು. ಓಕೆ. ಸೊ ಈಗ ಮತ್ತೆ ಡಾಕ್ಟರ್ ತೋರಿಸಿದಕ್ಕೆ ಟ್ಯಾಬ್ಲೆಟ್ ತಕೋ ಅಂತ ಹೇಳಿದ್ರು. ಅವನ್ ವಯಸ್ಸು ಎಷ್ಟಮ್ಮ ಈಗ? 23 ತುಂಬ 24 ಇದೆ ಸರ್. ಓಹೋ, ತುಂಬಾ ಚಿಕ್ಕ ವಯಸ್ಸಲ್ಲೇ ಬಂದಿದೆಯಲ್ಲಮ್ಮ. ಅದಕ್ಕೆ ಸರ್, ನಮ್ಮ ಯಜಮಾನ್ರಿಗ್ ಬಂದು ಒಂದ್ 3-4 ವರ್ಷ ಆಯ್ತು. ಮತ್ತೆ ನಮಗೂ ಬಂತು. ಓಕೆ ಅಮ್ಮ. ನಮ್ಗ್ ಬಂದು 2 ವರ್ಷ ಆಯ್ತು ಸರ್. ಅದ್ರಿಗೆ ಇವನ್ಗೆ ಮೊನ್ನೆ ಇದಕ್ಕಿದ್ದಂಗೆ ಈ ತರ ಆಗ್ಬಿಡ್ತು, ಒಂದು ವಾರದಿಂದ ಕ್ಲೀನಿಂಗ್ ಜಾಸ್ತಿ ಹೋಗೋನು. ಅದು ಹೋಗ ಒಂದು ಮುಂದೆ ಮಾಡೋದೆಲ್ಲ ಉರಿ ಆಗೋದನ್ನು ಆಗ ಡಾಕ್ಟರ್ ಕರ್ಕೊಂಡು ಹೋಯ್ತು ಸರ್ ಬ್ಲಡ್ ಟೆಸ್ಟ್ ಮಾಡು ಅಂದ್ರು. ಓಕೆ ಅಮ್ಮ. ಆಗ ಶುಗರ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ದೆ ಸರ್ ಅವನಿಗೆ. ಓಕೆ. ಈಗ ಎಲ್ಲಿಂದ ಕರೆ ಮಾಡ್ತಾ ಇದ್ರಮ್ಮ ನೀವು? ಒಂದ್ ತಿಂಗಳ ತಿಂದ್ಬಿಟ್ಟು ಬಿಟ್ಬಿಟ್ಟ ಸರ್ ಅವನು. ಆ ರೀತಿ ಮಾಡೋದ್ ತಪ್ಪಮ್ಮ, ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ ಇವನ್ಗೆ ಹೇಳಿದ್ರೆ ಏನಾದೆಲ್ಲ ಬೇಡ ಅಂತ ಹೇಳ್ತಾರೆ, ನೀವ್ ಒಂದ್ಸರಿ ಹೇಳಿ ಸರ್. ಓಕೆ ಅಮ್ಮ. ಸೊ ಏನ್ ಮಾಡಿ ಅಂದ್ರೆ ಅಮ್ಮ, 3 ಜನದ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಿಟ್ಟು ನಮ್ಮ ಹೋಮಿಯೋಪತಿಗೆ ಒಂದ್ಸಲ ಬಂದು ಭೇಟಿಯಾಗಿ ಅಮ್ಮ. ಈಗ ಅವನ ವಯಸ್ಸು ಇನ್ನು ತುಂಬಾ ಚಿಕ್ಕದು, ಈ ವಯಸ್ಸಲ್ಲೇ ಬಂದಿದೆ ಅಂದ್ರೆ. ಸೊ ಇಲ್ಲಿ ಹೋಮಿಯೋಪತಿಯಲ್ಲಿ ನಾವು ಯಾರಿಗೂ ಲೈಫ್ ಲಾಂಗ್ ಹೇಳ್ತಾ ಇಲ್ಲಮ್ಮ, ಅಂದ್ರೆ ಸಾಯೋವರೆಗೂ ತಗೊಳ್ಳೇಬೇಕು ಟ್ರೀಟ್ಮೆಂಟ್ ಅನ್ನೋ ತರ ಯಾರಿಗೂ ಗೈಡ್ ಮಾಡ್ತಾ ಇಲ್ಲ. ಆ ಒಂದು ಶುಗರ್ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಒಂದ್ಸಲ ನೀವು ಕರ್ಕೊಂಡು ಬಂದ್ರೆ ಆ ಸಮಸ್ಯೆ ಅವನಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಪ್ಲಸ್ ಎಷ್ಟು ದಿನದಲ್ಲಿ ಆ ಸಮಸ್ಯೆಯಿಂದ ಅವನಿಗೆ ಕಂಪ್ಲೀಟ್ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡಿಸ್ಕೊಡ್ಬಹುದು, ಇದೆಲ್ಲದನ್ನ ಕ್ಲಿಯರ್ ಆಗಿ ಗೈಡ್ ಮಾಡ್ಬಿಟ್ಟೇನೆ ಟ್ರೀಟ್ಮೆಂಟ್ ನ ಶುರು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಕರ್ಕೊಂಡ್ ಬಂದ್ರೆ ಹೆಲ್ಪ್ ಮಾಡ್ಬೋದು ನೋಡಿಮ್ಮ. ನಮಸ್ಕಾರ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರ, ಇನ್ನು ಕಾಲರ್ಸ್ ಕಾಲ್ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ಭೇಟಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ, ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದಿರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.